ಹಸಿರು ಕಲರ್ ಆ ಕಡೆ ಹೋಗಿಬಿಟ್ಟು ಬಟ್ಟೆ ತುಂಬ ಹಾಕು ಹೆಂಗೆ ಮುಂದೆ ಸರ್ ಗ್ರೀನ್ ಸ್ನೇಕ್ ಏನ್ ಮಾಡ್ತೀರಿ ಸರ ಇಂದರ ಕಿವಿಗೆ ಬಾಲಿಗೆ ಅಷ್ಟೇ ಇದೊಂದು ಇದೇ ರೂಪ ಇರೋದನ್ನ ಹಾಗೆ ಗ್ರೀನ್ ವಾಯ್ಸ್ ಗ್ರೀನ್ ಸ್ಕೀಪ್ ಇನ್ನೊಂದು ಗ್ರೀನ್ ವಾಯ್ಸ್ ಹಾವುಗಳು ಪ್ರಭು ಸ್ನೇಹಿತರು ಬಾಲಗಿರಿ ವಿಷ್ಣುವರ್ಧನ ದೇವಸ್ಥಾನ ಮುಂಭಾಗದಲ್ಲಿ ಗ್ರೀನ್ ವಾಯ್ಸ್ ಸ್ನೇಕ್ ಅಂದ್ರೆ ಹಸಿರು ಹಾವು ಕೂಡ ಇದೆ. ಇದು ಬಂದು ಸೆಮಿ ವೆನಮಸ್ ಅಂದ್ರೆ 25% ವಿಷಕಾರಿ ಕೂಡ ಇದೆ. ಜನ ಎಲ್ಲ ಏನ್ ತಿಳ್ಕೊಂಡಿದ್ದಾರೆ ಅಂದ್ರೆ ಹಳೆ ಕಾಲದಿಂದ ಕಣ್ಣು ಕುಕ್ತದೆ ಅಂತ ಅನ್ಕೊಂಡವ್ರೆ. ಇದನ್ನ ಕಣ್ಣು ಕುಕ್ಕುತ್ತೆ ಅಂತ ನೀವು ನೋಡ್ತಾ ಇದ್ದೀರಾ.
ಯಾವ ಕೂಡ ಒಂದು ಕಣ್ಣು ಬುಕ್ಕಲ್ಲ ಇದು. ಇದು ಕೂಡ ಒಂದು ಕಚ್ಚೋ ರೀತಿನೇ ಇದು, ಎಲ್ಲ ಎಲ್ಲ ಕಷ್ಟ ಇದು ಅದೇ ರೀತಿ ಕಚ್ಚೋದು. ಸ್ನೇಹಿತರೆ ಇದು ಕೂಡ ಇಲ್ಲಿಂದ ಸಂರಕ್ಷಣೆ ಆಯಿತು. ಇದಕ್ಕೆ ಅದೊಂದು ಪಾಲಿಶಿ ನೇಚರ್ ಅಂದರೆ ಇದೊಂದು ಪಿಲೇಚರಿ ಇದು ಫ್ಯಾಕ್ಟ್ರಿ. ಹೌದೌದು, ಇದೊಂದು ಪಿಲೇಚರಿ ಫ್ಯಾಕ್ಟ್ರಿ ಕೂಡ. ಇದೊಂದು ಪೈಪಲ್ಲಿ ಇದ್ದಂತಹ ಒಂದು, ಇದು ಸಾಮಾನ್ಯವಾಗಿ ಜಾಸ್ತಿ ನಮಗೆ ಸಿಗ್ತಾ ಇಲ್ಲ ಸ್ನೇಹಿತರೆ. ಇತ್ತೀಚೆಗೆ ಇದು ಏನು ಮಾಡ್ತಾರೆ ಅಂದರೆ ಜನಗಳು ಇದನ್ನು ಒಂದು ವಿಶುದ್ಧ ಹಾವು ಮತ್ತು ತುಂಬ ಡೇಂಜರ್ ಕಣ್ಣು ಕುಕ್ಕುತ್ತೆ ಅಂತ ಎಷ್ಟೋ ಜನ ಇದನ್ನು ಕೊಂದಾಕ್ಬಿಡ್ತಾವೆ ಅಂದರೆ ಒಡೆದಾಕ್ಬಿಡ್ತಾವೆ. ನಾನು ಹೇಳೋದಿಷ್ಟೇ, ಇದು ಪರಿಸರ ಪ್ರೇಮಿ ಕೂಡ ಇದನ್ನ ಉಳಿಸಿ ಬೆಳೆಸಿ ಅಂತ ನಾನು ಹೇಳ್ತಾ ಇರ್ತೀನಿ. ಮತ್ತು ಕೂಡ ಇದು ಕೂಡ ಸಂರಕ್ಷಣೆ ಆಯಿತು. ಇದಕ್ಕೆ ಆದಂಥ ಪರಿಸರ ನೇಚರ್ ಸ್ನೇಹಿತರೆ. ರಾಮನಗರ ಬಾಲ್ಗೇರಿಯಲ್ಲಿ ಒಂದು ಪೀಲೆಚಾರಿ ಒಂದು ಪೈಪ್ ಸಂದಿಯಲ್ಲಿ ಸಂರಕ್ಷಣೆ ಮಾಡಿದಂಥ ಗ್ರೀನ್ ವೈನ್ಸ್ ಸ್ನೇಕ್ ಅಂದರೆ ಹಸಿರು ಹಾವು, ಅಲ್ಲಿಂದ ಸಂರಕ್ಷಣೆ ಮಾಡಿ ಇದಕ್ಕೆ ಅದೊಂದು ಫಾರೆಸ್ಟ್ ನೇಚರ್ಗೆ ರಿಲೀಸ್ ಕೂಡ ಆಯಿತು. ಸ್ನೇಹಿತರೆ, ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ಸೇಫ್ ಅನಿಮಲ್ಸ್ ಸೇಫ್ ನೇಚರ್, ಹಾವುಗಳನ್ನ ಉಳಿಸಿ ಪರಿಸರ ಬೆಳೆಸಿ ಅಂತ ಹೇಳ್ತಾ ಎಲ್ಲರಿಗೂ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಆದಷ್ಟು ಸಪೋರ್ಟ್ ಮಾಡಿ. ಸ್ನೇಹಿತರೆ, ನೀವು ಕೂಡ ಸಬ್ಸ್ಕ್ರೈಬ್ ಮಾಡಿ, ನಾನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕಾನ್ ಆನ್ ಮಾಡ್ಕೊಳ್ಳಿ. ಮತ್ತೆ ಸಿಗೋಣ ಇನ್ನೊಂದು ವಿಡಿಯೋದಲ್ಲಿ. ಎಲ್ಲರಿಗೂ ಜಯ ಅಂದಿನಿ.